जय हिंद, नानु सैनिक अकाडमी मैसूर अभ्यर्थी गौतम। इवत नन स्ने तुम्हें खुशी सतोषवाद दिन ऐन के अंदर नेने नडेद हासन रैली नानु एक्सलेंट रनिंग पास मेन कारणकर्ता आगिरोदु नम्म सैनिक अकाडमी आफ् मैसूर ऐन के अंदर नानु अकाडमी जॉयन आगि वन तिंगळु तुम्ब अनफिटे ओडक रनिंग नान फिटी एक्सलेंट रनिंग ओडियो तर नम्म सैनिक अकाडमी मैसूर और ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ। ಅದೇ ರೀತಿ ನಮ್ಮ ಸೈನಿಕ ಅಕಾಡೆಮಿ ಆಫ್ ಮೈಸೂರಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್ನ ಕೂಡ ಮಾಡ್ತಾರೆ। ನನಗೆ ಫ್ಲಾಟ್ ಫುಟ್ ಇರೋ ಕಾರಣದಿಂದ ನನಗೆ ತುಂಬ ಭಯ ಇತ್ತು, ಹೇಗಿರುತ್ತೆ, ಕ್ಲಿಯರ್ ಆಗುತ್ತಾ ಇಲ್ಲೋ, ಪಾಸ್ ಆಗುತ್ತಾ ಅಂತ। ಅದನ್ನು ಸಹ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಲ್ಲಿ ಹೇಳಿ ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು, ಅದಕ್ಕೆ ಏನು ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಮೆಡಿಕಲಲ್ಲಿ ಸಹ ಫಿಟ್ ಆಗಿ ಸರ್ಟಿಫೈ ಆಗಿದ್ದೀನಿ। ಇವತ್ತು ನಾನು ಫಿಸಿಕಲಿ ಹಾಗೂ ಮೆಡಿಕಲಿ ಫಿಟ್ ಆಗಿ ಇವತ್ತು ನನಗೆ ತುಂಬ ಸಂತೋಷ ಇದೆ। ಫಸ್ಟ್ ಅಟೆಂಪ್ಟಲ್ಲೇ ಎರಡೂ ಕ್ಲಿಯರ್ ಮಾಡ್ಕೊಂಡು ನಾನು ಖಂಡಿತ ಕನಸನ್ನ ನನಸು ಮಾಡ್ಕೊತಾ ಇದ್ದೀನಿ ಅಂತ ತುಂಬ ಖುಷಿ ಇದೆ। ಇದಕ್ಕೆ ನಮ್ಮ ಸ್ಯಾಮ್ ಅಕಾಡೆಮಿ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು। ಹಾಗಿದ್ರೆ ಬನ್ನಿ, ಹಾಸನಲ್ಲಿ ನಡೀತಾರೋ ಮೆಡಿಕಲ್ ಟೆಸ್ಟ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನನ್ನ ಫ್ರೆಂಡ್ ಸುಬ್ಬು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ। ಜೈ ಹಿಂದ್, ನಾನು ಸ್ಯಾಮಿನ ಕ್ಯಾಂಡಿಡೇಟ್ ಸುಬ್ಬಯ್ಯ। ಈಗಾಗಲೇ ನನ್ನ ಫ್ರೆಂಡ್ ಹೇಳ್ದಂಗೆ ಸ್ಯಾಮ್ನಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ, ಆದ್ದರಿಂದ ಎಲ್ಲರೂ ಎಕ್ಸಲೆಂಟ್ ಹೊರದ್ಬಿಟ್ಟು ರನ್ನಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮೆಡಿಕಲ್ ಪಾಸಾಗಿ ಈಗ ಮೆಡಿಕಲ್ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ। ಮೆಡಿಕಲ್ ಹೋಗಬೇಕಾದ್ರೆ ನಿಮ್ಮ ಕೈಯಲ್ಲಿರೋ ಬ್ಯಾಂಡು ಮತ್ತು RMDS ನಂಬರ್ ಅದು ಇರಬೇಕು। ಅಲ್ಲಿ ಹೋದ ತಕ್ಷಣ ನಿಮ್ಮನ್ನ ಕೂರಿಸ್ತಾರೆ, ಕೂರಿಸ್ಬಿಟ್ಟು ನಿಮ್ಮನ್ನ ಬಟ್ಟೆ ಬಿಚ್ಚಕ್ಕೆ ಹೇಳ್ತಾರೆ। ಬಟ್ಟೆ ಬಿಚ್ಚಿಬಿಟ್ಟು ಬರೀ ಅಂಡರ್ವೇರಲ್ಲಿ ಒಳಗೆ ಕಳಿಸ್ತಾರೆ, ಬ್ಯಾಗೆಲ್ಲ ಆಚೆ ಇರ್ತಾರೆ। ಅಂಡರ್ವೇರಲ್ಲಿ ಒಳಗೆ ಕಳಿಸಾದ್ಮೇಲೆ ನಿಮ್ಮನ್ನ ಕೂರಿಸ್ಬಿಟ್ಟು ಸಪ್ರೇಟ್ ಬ್ಯಾಚ್ ಮಾಡ್ತಾರೆ, ಬ್ಯಾಚ್ ನಂಬರು ಕೊಡ್ತಾರೆ ನಿಮಗೆ। ಬ್ಯಾಚ್ ನಂಬರ್ ಕೊಟ್ಬಿಟ್ಟು ನಿಮ್ಗೆ ಒಂದು ಮಿನಿಮಮ್ ಅಂದರೆ 25 ಮೆಂಬರ್ಸ್ ಒಂದು ಬ್ಯಾಚಲ್ಲಿ ಇರ್ತಾರೆ। ಬ್ಯಾಚಲ್ಲಿ ನಿಮಗೆ ಒಂದು ಡಾಕ್ಟರ್ ಕೊಡ್ತಾರೆ, ಡಾಕ್ಟರ್ ನಿಮ್ಮ ಹತ್ರ ಬಂದುಬಿಟ್ಟು ನೆಕ್ಸ್ಟ್ ಎಲ್ಲರನ್ನ ರೌಂಡಲ್ಲಿ ನಿಲ್ಲಿಸ್ಬಿಟ್ಟು ಫಸ್ಟು ಕಾಲಿಂದ ಚೆಕ್ ಮಾಡ್ತಾರೆ, ಕಾಲಲ್ಲಿ ಬೆರಳು ಚೆಕ್ ಮಾಡ್ತಾರೆ, ಬೆರಳಾದಮೇಲೆ ಫ್ಲಾಟ್ ಫುಟ್ ಇದೆಯಾ ಅಂತ ನೋಡ್ತಾರೆ। ಫ್ಲಾಟ್ ಫುಟ್ ಆದ ನಂತರ ನಿಮ್ಮನ್ನ ನಾಕ್ನಿ ಚೆಕ್ ಮಾಡ್ತಾರೆ, ನಾಕ್ನಿ ಯಾರಿಗಾದರೂ ನಾಕ್ನಿಯಲ್ಲಿ ಅವ್ರು ಕಂಡು ಬಂದಲ್ಲಿ ನಿಮ್ಮನ್ನ ಬರ್ಕೊಳ್ತಾರೆ। ಆದಮೇಲೆ ನಿಮ್ಮ ಬೋನ್ ಚೆಕ್ ಮಾಡ್ತಾರೆ, ಬೋನ್ ಲಲ್ಲಿ ಚೆಸ್ಟ್ ನೋಡ್ತಾರೆ, ಚೆಸ್ಟಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಜಾಸ್ತಿ ಹೋಲ್ ಇದ್ದರೆ ಅದನ್ನು ಬರ್ಕೊಳ್ತಾರೆ, ಅದಾದಮೇಲೆ ಕೈ ಚೆಕ್ ಮಾಡ್ತಾರೆ, ಕೈಯಲ್ಲಿ ಬೆಂಡಿದ್ರೆ ಅದು ನೋಡ್ತಾರೆ। ಬೋನ್ ಆದಮೇಲೆ ಬರುವಂಥ ಡಾಕ್ಟ್ರು ನಿಮಗೆ ಕಣ್ಣು ಕಿವಿ ಮತ್ತು ಮೂಗು ಚೆಕ್ ಮಾಡ್ತಾರೆ। ಕಣ್ಣಲ್ಲಿ ನಿಮಗೆ ಒಂದು ಸಿಸ್ಟಮಲ್ಲಿ ವರ್ಡಿಂಗ್ಸ್ ಹಾಕ್ಬಿಟ್ಟು 20 ಫೀಟ್ ಡಿಸ್ಟೆನ್ಸಲ್ಲಿ ಚೇರ್ ಹಾಕ್ಬಿಟ್ಟು ನಿಮಗೆ ಅಲ್ಲಿ ನಿಂತ್ಕೊಂಡು ವರ್ಡಿಂಗ್ಸ್ನ ರೀಡ್ ಮಾಡೋಕ್ಕೆ ಹೇಳ್ತಾರೆ। ವರ್ಡಿಂಗ್ಸ್ ಆದಮೇಲೆ ನಿಮಗೆ ಅವ್ರನ್ನ ಹತ್ರ ಕರೆದ್ಬಿಟ್ಟು ಕಲರ್ ಬ್ಲೈಂಡ್ನೆಸ್ನ ಚೆಕ್ ಮಾಡ್ತಾರೆ, ಕಲರ್ ಬ್ಲೈಂಡ್ನೆಸ್ ಆದಮೇಲೆ ನಿಮ್ಮ ಮೂಗು ಚೆಕ್ ಮಾಡ್ತಾರೆ, ಮೂಗಲ್ಲಿ ಎಕ್ಸ್ಟ್ರಾ ಗ್ರೋತ್ ಏನಾದರೂ ಇದ್ದರೆ ಅದನ್ನು ಬರ್ಕೊಳ್ತಾರೆ। ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಕಿವಿ, ಕಿವಿಯಲ್ಲಿ ಜಾಸ್ತಿ ಜನ ವ್ಯಾಕ್ಸ್ ತೆಗಿಲಿಲ್ಲ ಅಂತಲೇ ಈಗ ರೀಮೆಡಿಕಲ್ ಆಗ್ತಿರೋದು, ಕಿವಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು, ಕಿವಿಯಲ್ಲಿ ವ್ಯಾಕ್ಸ್ ಕಂಡು ಅದನ್ನು ಬರೀತಾರೆ। ಅದಾದಮೇಲೆ ನೆಕ್ಸ್ಟು ಬಾಯಿ ಚೆಕ್ ಮಾಡ್ತಾರೆ, ಹಲ್ಲು ಏನಾದರೂ ಉಳ್ಕಿದ್ರೆ ಅದು ಬರೀತಾರೆ, ನಾಲ್ಗೆ ಬೆಂಡ್ ಮಾಡಿಸ್ಬಿಟ್ಟು ನೋಡ್ತಾರೆ ಬೆಂಡ್ ಆಗ್ತಿದೆಯಾ ಇಲ್ವಾ ಅಂತ। ನೆಕ್ಸ್ಟು ಅದಾದಮೇಲೆ ಎಲ್ಲ ಬರುವಂಥದ್ದು ನೆಕ್ಸ್ಟು ಪ್ರೈವೇಟ್ ಪಾರ್ಟ್ಸಿಗೆ, ಪ್ರೈವೇಟ್ ಪಾರ್ಟ್ಸಲ್ಲಿ ನಿಮ್ಮದು ಫಸ್ಟು ನೋಡೋದು ಪೈಲ್ಸ್ ನೋಡ್ತಾರೆ, ಬೆಂಡ್ ಮಾಡಿಬಿಟ್ಟು ಪೈಲ್ಸ್ ಆದ ತಕ್ಷಣ ನಿಮ್ಮ ಪೆನಿಸ್ ಚೆಕ್ ಮಾಡ್ತಾರೆ। ಪೆನಿಸಲ್ಲಿ ಏನಾದರೂ ಅನ್ಯೂಶುವಲ್ ಆಗಿ ನಾರ್ಮಲ್ ವ್ಯಕ್ತಿ ಇರೋನಿಗೆ ಪೆನಿಸ್ ಇರಲಿಲ್ಲ ಅಂದರೆ ಅದನ್ನು ನಿಮ್ಮ ಬರ್ಕೊಳ್ತಾರೆ। ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ನಿಮ್ಮ ಮೆಡಿಕಲ್ ಆದ ತಕ್ಷಣ ನಿಮಗೆ ಪುನಃ ಕೂರಿಸ್ಬಿಟ್ಟು ಪುನಃ ಯಾರ್ದೆಲ್ಲ ಬರ್ಕೊಂಡಿದ್ದಾರೆ ಅವ್ರನ್ನ ಪುನಃ ಕರೆದ್ಬಿಟ್ಟು ಇಲ್ಲಿ ತನಕ ಇನ್ ಡೀಟೇಲಾಗಿ ಚೆಕ್ ಮಾಡಿದ ಡಾಕ್ಟ್ರು ನೆಕ್ಸ್ಟು ನಿಮ್ಮ ಅವರದು ಸೀನಿಯರ್ ಡಾಕ್ಟ್ರ್ ಹತ್ರ ಅವರು ಬರ್ಕೊಂಡಿದ್ದನ್ನು ಕಳಿಸ್ತಾರೆ। ಆದಮೇಲೆ ಪುನಃ ರೀಚೆಕ್ ಆಗುತ್ತೆ, ರೀಚೆಕ್ಕಲ್ಲಿ ಅವ್ರಿಗೇನಾದರೂ ರೀಮೆಡಿಕಲ್ ಆಗಬೇಕು ಅಂತ ಅನಿಸಿದರೆ ಅವ್ರನ್ನ ರೀಮೆಡಿಕಲ್ ಆಗ್ತಾರೆ। ಅದಾದಮೇಲೆ ನೆಕ್ಸ್ಟು ನಿಮಗೆ ಮೆಡಿಕಲಲ್ಲಿ ಫಿಟ್ ಆಗಿರೋರನ್ನ ಸಪ್ರೇಟ್ ಕೂರಿಸ್ತಾರೆ ಮತ್ತು ರೀಮೆಡಿಕಲ್ ಇರೋರನ್ನ ಸಪ್ರೇಟ್ ಕೂರಿಸ್ತಾರೆ, ಫಾರ್ಮ್ ಕೊಡ್ತಾರೆ, ಫಾರ್ಮಲ್ಲಿ ರೆಫರ್ ಟು MH ಅಂತ ಬಂದರೆ ನೀವು ರೀಮೆಡಿಕಲ್ ಹಾಕಿದ್ದೀರಾ ಅಂತ, ಮತ್ತು ಮೆಡಿಕಲಿ ಫಿಟ್ ಅಂತ ಬಂದರೆ ಅವ್ರಿಗೆ ಅಲ್ಲೇ ಆಲ್ ಟಿಕೆಟ್ ಸಿಗುತ್ತೆ, ಮತ್ತು ರೆಫರ್ ಟು MH ಅಂತ ಬಂದರೆ ನೀವು ಅಲ್ಲೇ ಫಾರ್ಮಲ್ಲಿ ಕೊಟ್ಟಿರ್ತಾರೆ ನಿಮಗೆ ಎಲ್ಲಿ ಮೆಡಿಕಲ್ ಆಗುತ್ತೆ, ಯಾವ ಡೇಟಲ್ಲಿ ಆಗುತ್ತೆ, ಆ ಡೇಟ್ ಒಳಗೆ ನೀವು ಅಲ್ಲಿ ಹೋಗಿ ರೀಮೆಡಿಕಲ್ ಮಾಡಿಸ್ಕೊಳ್ಬೇಕು। ನಮ್ಮದು ಹಾಸನ್ ರ್ಯಾಲಿ ಆಗಿರೋದ್ರಿಂದ ನಮ್ಮದು ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಲ್ಲೇ ರೀಮೆಡಿಕಲ್ ಆಗುತ್ತೆ, ಅಲ್ಲಿ ಹೋಗಿ ನಿಮ್ಮದು ರೀಮೆಡಿಕಲ್ ಮಾಡಿಸ್ಕೊಂಡು ಫಿಟ್ ಆದರೆ ಅಲ್ಲೇ ನಿಮಗೆ ಆಲ್ ಟಿಕೆಟ್ ಸಿಗುತ್ತೆ। ಮತ್ತು ಹಾಸನಲ್ಲಿ ಮೆಡಿಕಲಲ್ಲಿ ಫಿಟ್ ಆಗಿರೋರನ್ನ ಕೂರಿಸ್ಬಿಟ್ಟು ಅವರಿಗೆ ಆಲ್ ಟಿಕೆಟ್ ಇಶ್ಯೂ ಮಾಡ್ತಾರೆ। ಮತ್ತು ನೀವು ಮೆಡಿಕಲ್ ಹೋಗಬೇಕಾಗಿದ್ದರೆ ನಿಮ್ಮ
ಬಾಡಿಯಲ್ಲಿರುವ ಅನ್ವಾಂಟೆಡ್ ಏರ್ಸ್ನ ರಿಮೂವ್ ಮಾಡಿ, ಅಂದರೆ ಪ್ರೈವೇಟ್ ಪಾರ್ಟ್ಸಲ್ಲಿರೋ ಏರ್ನೆಲ್ಲ ರಿಮೂವ್ ಮಾಡಿ. ಇಲ್ಲ ಅಂತ ಹೇಳಿದರೆ ಡಾಕ್ಟರ್ಸ್ಗೆ ನಿಮ್ಮನ್ನ ಚೆಕ್ ಮಾಡುವಾಗ ಅನ್ಕಂಫರ್ಟೇಬಲ್ ಆಗುತ್ತೆ, ಮತ್ತು ನಿಮ್ಮನ್ನ ರೀಮೆಡಿಕಲ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಕ್ಲೀನ್ ಮಾಡಿಕೊಂಡೇ ಹೋಗಿ. ಇದಿಷ್ಟು ಹಾಸನ್ ರ್ಯಾಲಿಯಲ್ಲಿ ಮೆಡಿಕಲ್ ಟೆಸ್ಟು ನನ್ನ ಜೊತೆ ಆದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸ್ಯಾಮ್ ವತಿಯಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಮೆಡಿಕಲ್ ಹೋಗುವಾಗ ಭಯಪಡಬೇಡಿ, ನೀವು ಫಿಟ್ ಆಗೇ ಆಗ್ತೀರ. ಜೈ ಹಿಂದ್. ಸ್ನೇಹಿತರೆ, ನಮ್ಮ ಸೈನಿಕನ ಮೈಸೂರಿನ ಅಭ್ಯರ್ಥಿಯರು ಫಿಸಿಕಲ್ಲಿ ಪಾಸಾಗಿ ಮೆಡಿಕಲ್ ಪಾಸಾಗಿ ಮೆಡಿಕಲ್ ಬಗ್ಗೆ ವಿಶೇಷವಾಗಿ ಈ ವಿಡಿಯೋವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀವಿ. ಏಕೆಂದರೆ ಕೆಲವರು ಮಕ್ಕಳುಗಳು ಮೆಡಿಕಲ್ ಅಂದ ತಕ್ಷಣವೇ ಏನು ಚೆಕ್ ಮಾಡ್ತಾರೋ ಏನಾಗುತ್ತೋ ಅಂತ ಭಯದಿಂದ ಇರ್ತೀರಾ. ಭಯಬೇಡಿ, ನಮ್ಮ ಕ್ಯಾಂಡಿಡೇಟ್ಸ್ ತನಗೇ ಆದ ಅನುಭವಗಳನ್ನ ಕಂಪ್ಲೀಟ್ ಹಂಚ್ಕೊಂಡಿದ್ದಾರೆ. ಭಯಬೇಡ, ಭರವಸೆ ಇರಲಿ. ನನ್ನ ಕ್ಯಾಂಡಿಡೇಟ್ಸ್ ಹೇಳಿದಂತೆ ನೀವು ನಡ್ಕೊಳ್ಳಿ, ಖಂಡಿತ ನೀವು ಕೂಡ ಪಾಸ್ ಆಗ್ತೀರಾ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.